ನಮಸ್ಕಾರ, ನಾನು ಭೂಮಿಕಾ ಗಾಂಧಿ. ಅಮೋಘ್ ವಾರ್ತೆಗೆ ಸ್ವಾಗತ. ಬನ್ನಿ, ಇವತ್ತಿನ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ. ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸುತ್ತಿರುವ ವೇಳೆ ಒಂದು ರೀತಿ ಇರುತ್ತೆ, ನಿವೃತ್ತಿ ಪಡೆದ ನಂತರ ಒಂದು ರೀತಿ ಇರುತ್ತೆ. ಆ ಕಾರಣದಿಂದ ಸದಾ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದು ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿರವರು ಹೇಳಿದ್ದಾರೆ. ಇಂದು ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದ ಪಕ್ಕದಲ್ಲಿರುವ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಮಾತನಾಡಿದ ಅವರು, ನಿವೃತ್ತ ನೌಕರರಿಗೆ ದೊಡ್ಡ ಸ್ಥಳ ಬೇಕಾಗಿತ್ತು, ಆದರೆ ಇಂದು ಸಣ್ಣ ಕಚೇರಿಯನ್ನು ಉದ್ಘಾಟನೆ ಮಾಡಿರುವುದು ನನಗೆ ಬೇಸರವಾಗಿದೆ ಎಂದ ಅವರು, ಶೀಘ್ರದಲ್ಲೇ ಸ್ಥಳವನ್ನು ಗುರುತಿಸಿ ದೊಡ್ಡ ಸಂಘದ ಕಚೇರಿಯನ್ನು ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ನಿವೃತ್ತ ನೌಕರರ ಬೇಡಿಕೆಗಳು ಏನಾದರೂ ಇದ್ದರೂ ನನ್ನ ಗಮನಕ್ಕೆ ತನ್ನಿ, ನಾನು ಅದನ್ನು ಬಗೆಹರಿಸಿಕೊಡುತ್ತೇನೆ ಎಂದು ಹೇಳಿದರು. ಇಲ್ಲೊಂದು ಕಡೆ ಬೇಜಾರು ಇದೆ, ಯಾಕಂದ್ರೆ ನಿಮ್ಗೆ ದೊಡ್ಡ ಸ್ಥಳ ಬೇಕಾಗಿತ್ತು. ಆ ಸ್ಥಳದ ಕೊರತೆಯಿಂದ ಬರೀ 2.5 ಲಕ್ಷ, ನಾನು ಹೇಳಿದೆ ಎಷ್ಟಾದರೂ ಆಗಲಿ ಅದು 5 ಲಕ್ಷ ಆಗಲಿ 10 ಲಕ್ಷ ಆಗಲಿ ನಾನು ಕೊಡ್ತೀನಿ ಅಂತ. ಆದರೆ ಸ್ಥಳ ಅಭಾವ ಇದ್ದಿದ್ದರಿಂದ ಕಡೆಗೆ ನಮ್ಮ ಜನಾರ್ದನ ರೆಡ್ಡಿಯವರು ಒಂದು ಸಣ್ಣದಾಗಿ ಒಂದು ಸ್ಥಳ ಇದೆ, ಆ ಸ್ಥಳದಲ್ಲೇ ಮಾಡೋಣ ನಾವು ಕೊಡ್ತೀವಿ ಅನ್ನುವಂಥದ್ದು ಮಾತನ್ನು ಹೇಳಿದಾಗ ನಾನು ಮಧು ಅವ್ರಿಗೆ ಹೇಳಿದೆ, ನೀವೊಂದು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದ್ರೆ ಒಂದು 2.5 ಲಕ್ಷ ಆಗ್ಬೋದು ಅಂತ. ಆದರೆ ನಾನು ಇನ್ನೂ ಕೊಡೋಕ್ಕೆ ರೆಡಿ ಇದ್ದೀನಿ, ಅದ್ರ ಮೇಲೆ ಏನಾದರೂ ಮಾಡಲಿಕ್ಕೆ ಅವಕಾಶ ಇದ್ದರೆ ಇನ್ನೂ 2.5 ಲಕ್ಷ ಆಗಲಿ 5 ಲಕ್ಷ ಆಗಲಿ ಅದನ್ನು ಮೇಲೆ ಕೂಡ ಮಾಡಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಸರ್ಕಾರಿ ನೌಕರಿಯಲ್ಲಿದ್ದಾಗ ಒಂದು ರೀತಿ ಇರುತ್ತೆ, ಆದರೆ ಸರ್ಕಾರಿ ನೌಕರಿಯಲ್ಲಿದ್ದಾಗ ನಿಮ್ಮ ಹತ್ರ ಎಲ್ಲರೂ ಕೂಡ ಮಾತನಾಡೋದು ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಆದರೆ ನಿವೃತ್ತರಾದ ನಂತರ ಅದಕ್ಕೆ ಒಂದು ಅಷ್ಟು ಒತ್ತು ಕೊಡೋದಿಲ್ಲ ನಿವೃತ್ತರಾದ ನಂತರ. ಆದರೆ ಆ ಒತ್ತು ಕೊಡೋದಿಲ್ಲ ಅಂತ ನಿಮ್ಗೆ ಯಾರಿಗೂ ಕೂಡ ಅವನೇ ಆ ಭಾವನೆ ಬೇಡ. ಸದಾ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ, ಏನೇ ಇರಲಿ, ನಿಮಗೆ ಕಟ್ಟಡದ ವಿಚಾರ ಇರ್ಬೋದು ಅಥವಾ ನಿಮ್ಗೆ ಏನೇ ಕೆಲಸ ಇದ್ರೆ ಕೂಡ ನಾನು ನಿಮ್ಮವನೊಬ್ಬನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಇವತ್ತು ನೀವು ಸಣ್ಣ ಕಟ್ಟಡ ಇದ್ದರೂ ಕೂಡ ಅದರಲ್ಲಿ ನಿಮ್ಮದೇನೇ ಸಮಸ್ಯೆಗಳು, ಇನ್ನೊಂದು ಸಭೆಗಳು ಮಾಡುವಂಥದ್ದು ಏನಾದರೂ ಇದ್ದರೆ ಇಲ್ಲೂ ಮಾಡ್ಬೋದು, ಅಲ್ಲೂ ಮಾಡ್ಕೊಳ್ಬೋದು ಅಂತ ನಿಮ್ಮ ಬೇಡಿಕೆಗಳು ಏನೇ ಇದ್ದರೂ ಕೂಡ ನನ್ನ ಗಮನಕ್ಕೆ ತಂದರೆ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಯಾಕಂದರೆ ನಿವೃತ್ತರಾದ ನಂತರ ನಾವು ಕೂಡ ನೋಡ್ತೇವೆ ಯಾವ ರೀತಿ ಇರುತ್ತೆ ಹೇಗೆ ಅನ್ನುವಂಥದ್ದು. ಆದರೆ ಆ ಕೊರತೆ ನಿಮ್ಗೆ ಯಾರಿಗೂ ಕೂಡ ಬೇಡ ಅನ್ನುವಂಥದ್ದನ್ನು, ಅಂದರೆ ನಿವೃತ್ತರು ಆದರೂ ಕೂಡ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನಿಮ್ಗೆ ಏನೇ ಬೇಡಿಕೆಗಳಿದ್ರೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಮತ್ತು ಇವತ್ತು ಕಟ್ಟಡ ಉದ್ಘಾಟನೆ ಆಗಿರ್ತಕ್ಕಂಥ ಮೇಲೆ ಅಕಸ್ಮಾತ್ ಮೇಲೆ ಇನ್ನೊಂದು ಫ್ಲೋರ್ ಅದಕ್ಕೆ ಬೇಕಂದರೆ ನಾವು ಇನ್ನೂ ಒಂದು 5 ಲಕ್ಷ 7 ಲಕ್ಷ 8 ಲಕ್ಷ ನಾವು ಖರ್ಚು ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಅಲ್ಲಿ ನಿಮ್ಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಬೇಕಂದರೆ ಮಾಡುವಂಥದ್ದಕ್ಕೆ ನಾನು ತಕ್ಷಣ ಇವತ್ತೇ, ಯಾಕಂದರೆ ನಮ್ಗೆ ಇನ್ನೂ ಮಾರ್ಚ್ ಅಂದರೆ ಇನ್ನೂ ನಮಗೆ 3 ತಿಂಗಳಿರುತ್ತೆ, ಆ 3 ತಿಂಗಳಲ್ಲಿ ಇನ್ನೂ ಒಂದಷ್ಟು ಹಣವನ್ನು ಉಪಯೋಗಿಸ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ. ಅದನ್ನು ನೀವು ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದರೆ ಅದು ಫರ್ನಿಚರ್ಸು ಇಂಥದ್ದು ಏನು ಬೇಕು ಅಂದ್ರೂ ಫರ್ನಿಚರ್ಸ್ ಎಲ್ಲ ವೈಯಕ್ತಿಕವಾಗಿ ನಮ್ಮ ಕಚೇರಿಯಿಂದನೇ ನಾವು ಕೊಡ್ತೇವೆ. ಬೇರೆ ಇನ್ನೂ ಮೇಲೆ 1 ಫ್ಲೋರು ಅಥವಾ 2ನೇ ಅಂತಸ್ತು ಅಂಥದ್ದೇನಾದರೂ ಬೇಕು ಅಂತ ಹೇಳಿದ್ರೆ ಇನ್ನೂ ಒಂದು 5-6 ಲಕ್ಷ ನಾವು ಖರ್ಚು ಮಾಡಬೇಕು ಕೂಡ ರೆಡಿ ಇದ್ದೇವೆ. ನೀವು ಹೇಳಿ ನನಗೆ ತಿಳಿಸಿದ್ರೆ ಅದು ನಿಮಗೆ ಮಾರ್ಚ್ ಒಳಗಡೆ ಅದನ್ನು ಕೂಡ ಪೂರ್ಣ ಮಾಡಿಕೊಡುವಂಥದ್ದಕ್ಕೆ ನಾನು ತಯಾರಿದ್ದೇನೆ. ಹಾಗಾಗಿ ಇವತ್ತು ಆಗಿರ್ತಕ್ಕಂಥ ಕಟ್ಟಡದಲ್ಲಿ ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ, ನಗರಸಭಾ ಸದಸ್ಯರಾದ ಅಗ್ರಹಾರ ಮುರುಳಿ, ಮಧು, ಜಯಮ್ಮ, ಮಂಜುನಾಥ್, ಲೋಕೇಶ್, ಲಕ್ಷ್ಮೀನಾರಾಯಣಪ್ಪ, ಡಿ ಕೃಷ್ಣ, ಎಸ್ ಅಂಜನಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಅಭಿನಯದ ರೈಡರ್ ಚಲನಚಿತ್ರವು ಯಶಸ್ಸು ಗಳಿಸಲೆಂದು ಮಧುಗಿರಿ ತಾಲೂಕು ಜೆಡಿಎಸ್ ಘಟಕದ ಪದಾಧಿಕಾರಿಗಳು ಶುಭ ಹಾರೈಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಮಧುಗಿರಿ ಪಟ್ಟಣದ ಶಾಂತಲಾ ಚಿತ್ರಮಂದಿರದಲ್ಲಿ ರೈಡರ್ ಚಲನಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕು ಜೆಡಿಎಸ್ ಘಟಕದ ಪದಾಧಿಕಾರಿಗಳು ತಮ್ಮ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅಭಿನಯದ ಚಲನಚಿತ್ರವು ಕುಟುಂಬಸ್ಥರೆಲ್ಲ ಒಟ್ಟಾಗಿ ಸೇರಿ ನೋಡಬಹುದಾಗಿದ್ದು ಉತ್ತಮ ಚಿತ್ರವೆಂಬ ಹೆಗ್ಗಳಿಕೆ ಪಾತ್ರವಾಗಿದೆ ಎಂದು ನಿಖಿಲ್ ಅಭಿಮಾನಿಗಳು ತಿಳಿಸಿದರು.
ಇನ್ನು ಜೆಡಿಎಸ್ ಕಾರ್ಯಕರ್ತರು ತಮ್ಮ ನಾಯಕನ ಚಿತ್ರಕ್ಕಾಗಿ ಬೆಳಗಿನಿಂದಲೇ ಪೋಸ್ಟರ್ಗಳಿಗೆ ಹಾರ ಹಾಕಿ ನಂತರ ಪಟಾಕಿ ಸಿಡಿಸಿ ಚಿತ್ರ ವೀಕ್ಷಣೆಗೆ ಆಗಮಿಸಿದ್ದ ವೀಕ್ಷಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಎಸ್ ಮೋಹನ್, ಬಿಜ್ವಾರ್ ಶ್ರೀನಿವಾಸ್, ಪುರಸಭಾ ಸದಸ್ಯ ಚಂದ್ರಶೇಖರ್, ಟಪಾಲ್ ಮಂಜು, ಮೋಹನ್ ಕುಮಾರ್, ಎಂಕೆ ಮಂಜು, ಗಂಗರಾಜು, ಮೂರ್ತಿ, ರಂಗನಾಥ್, ಶಿವಣ್ಣ, ಸಿದ್ದೇಶ್, ನರಸಪ್ಪ, ರಮೇಶ್, ಕಂಬಣ್ಣ ಮತ್ತಿತರು ಇದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಮಿನಿ ವಿಧಾನಸೌಧ ಮುಂಭಾಗದಲ್ಲಿರುವ ಸಾರ್ವಜನಿಕರ ವಾಹನಗಳ ನಿಲುಗಡೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಯಾವುದೇ ಬಾಡಿಗೆ ಇಲ್ಲದೆ ಅನಧಿಕೃತವಾಗಿ ನಾಯಿ ಕೊಡೆಗಳಂತೆ ತಲೆ ಎತ್ತಿ ಅಂಗಡಿ ಮುಂಗಟ್ಟುಗಳು ಆವರಿಸಿಕೊಂಡಿವೆ. ಈ ಕುರಿತು ಅಮೋಕ್ ಟಿವಿ ಎರಡು ದಿನಗಳ ಹಿಂದೆಯಷ್ಟೇ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುದ್ದಿ ವರದಿ ಮಾಡಿ ಪ್ರಸಾರ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಬಿಎಸ್ ರಾಜೀವ್ ಶಿಡ್ಲಘಟ್ಟದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಅಮೋಕ್ ಟಿವಿಯಲ್ಲಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿರುವ ಅನಧಿಕೃತ ಅಂಗಡಿ ಮುಂಗಟ್ಟುಗಳ ಬಗ್ಗೆ ವರದಿ ಪ್ರಸಾರವಾಗಿದೆ. ಈಗಾಗಲೇ ನಗರಸಭೆಯ ಪೌರಾಯುಕ್ತರಿಗೆ ತೆರವುಗೊಳಿಸಲು ನಿರ್ದೇಶನ ನೀಡಿದ್ದೇವೆ. ಆರೋಗ್ಯ ಸಮಸ್ಯೆ ಕಾರಣಾಂತರಗಳಿಂದ ಈವರೆಗೂ ತೆರವು ಕಾರ್ಯ ಆಗಿರುವುದಿಲ್ಲ. ಮತ್ತೊಮ್ಮೆ ನಗರಸಭೆಗೆ ನೆನಪೊಲೆ ಪತ್ರ ನೀಡಲಾಗಿದೆ. ಜೊತೆಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ವಿಚಾರ ತಿಳಿಸಲಾಗಿದೆ. ತೆರವುಗೊಳಿಸಲು ಸಕಲ ಸಿದ್ಧತೆಗಳು ಮಾಡಿಕೊಂಡು ಒಂದು ವಾರದೊಳಗಾಗಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿರುವ ಅಂಗಡಿ ಮುಂಗಟ್ಟುಗಳು ತೆರವುಗೊಳಿಸುವುದಾಗಿ ತಿಳಿಸಿದರು. ಅಮೋಘ ನ್ಯೂಸ್ ಚಾನೆಲ್ನಲ್ಲಿ ನಮ್ಮ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಅನಧಿಕೃತ ದ್ರಾಸ ಅಂಗಡಿ ಬಗ್ಗೆ ವರದಿ ಪ್ರಸಾರವಾಗಿತ್ತು. ಅದಕ್ಕಿಂತ ಮುಂಚೆನೇ ನಾನು ಮಾನ್ಯ ಇವರಿಗೆ ನಮ್ಮ ಕಮಿಷನರ್ ಅವ್ರಿಗೆ ಅದನ್ನು ತೆರವುಗೊಳಿಸೋಕ್ಕೆ ಒಂದು ನಿರ್ದೇಶನ ನೀಡಿದ್ದೆ. ಅವರು ಕಾರಣ ತೆಗೆದಿದ್ದು ತೆರವುಗೊಳಿಸಲಾಗಿಲ್ಲ. ಅವರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅಡ್ಮಿಟ್ ಎಲ್ಲ ಆಗಿದೆ. ಈಗ ಮತ್ತೆ ಅವರು ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಅವರು ಮತ್ತೆ ನಿನ್ನೆ ಒಂದು ನೆನಪೋಲಿ ಅಂತ ಕೊಟ್ಟಿದ್ದೀವಿ. ಇನ್ನೊಂದೇನು ಒಂದು ವಾರ ಟೈಮ್ ಕೇಳಿದ್ದಾರೆ ಮೌಖಿಕವಾಗಿ. ಒಂದು ವಾರದೊಳಗಡೆ ಒಂದು ಅವರು ಕಠಿಣವಾದ ಕ್ರಮ ಕೈಗೊಂಡು ಅದಕ್ಕೊಂದು ಉತ್ತರ ನೀಡ್ತೀನಿ ಅಂತ ಹೇಳಿದ್ದಾರೆ. ಅದರ ನಂತರ ನಾನು ಈಗ ವರದಿಯಾಗಿರೋಕ್ಕೆ ಸಂಬಂಧಪಟ್ಟಂಗೆ ತಾವೇನು ಕ್ರಮ ಕೈಗೊಳ್ಳಕ್ಕೆ ಸಿದ್ಧರಿದ್ದೀರಿ ಸರ್? ಬರೀ ಪತ್ರದ ವ್ಯವಹಾರ ಮಾಡಿಕೊಂಡು ಅಲ್ಲ, ಅವ್ರಿಗೆ ಈಗಾಗಲೇ ನಾವು ನೋಟಿಸ್ ಜಾರಿ ಮಾಡಿದ್ವಿ. ಇಲ್ಲ, ಇದನ್ನು ನಾವು ಈಗಾಗಲೇ ಜಿಲ್ಲಾಧಿಕಾರಿ ಗಮನಕ್ಕೆ ಕೂಡ ತಂದಿದ್ದೀವಿ. ಅವ್ರು ಏನು ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ, ನಾವು ಮೇಲಧಿಕಾರಿಗಳಿಗೆ ತಿಳಿಸಿ ತೆರವುಗೊಳಿಸಕ್ಕೆ ಏನು ಬೇಕು ಸಕಲ ಏರ್ಪಾಟು ನಾವು ಮಾಡ್ತೀವಿ. ಎಷ್ಟು ದಿನಗಳೊಳಗೆ ತೆರವುಗೊಳಿಸ್ತಾರೆ? ಟೈಮ್ ಕೇಳಿದ್ದಾರೆ ಅವರು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಅಮೋಕ್ ಟಿವಿಯಲ್ಲಿ ತಾಲೂಕು ಕಚೇರಿಯು ಆವರಿಸಿಕೊಂಡಿರುವ ಅಂಗಡಿ ಮುಂಗಟ್ಟು ಅವ್ಯವಸ್ಥೆಗಳ ಕುರಿತು ಸುದ್ದಿ ಮಾಡಿ ಅಧಿಕಾರಿಗಳನ್ನು ಎಚ್ಚರಿಸುವುದು ಸಂತಸದ ವಿಷಯ. ನಿಮ್ಮ ಅಮೋಕ್ ಟಿವಿ ಕಾರ್ಯದಿಂದಾಗಿ ಇಂದು ತಹಶೀಲ್ದಾರ್ ಅನಧಿಕೃತ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಸಾರ್ವಜನಿಕರು, ರೈತರು, ಎಲ್ಲರೂ ಓಡಾಡುವಂತಹ ಸ್ಥಳವಾಗಿರುವ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಅಂಗಡಿಗಳು ಕೂಡಲೇ ತಾಲೂಕು ದಂಡಾಧಿಕಾರಿಗಳ ಮತ್ತು ನಗರಸಭೆಯ ಕಮಿಷನರ್ ಕಾರ್ಯಪ್ರವೃತ್ತಿರಾಗಿ ತೆರವುಗೊಳಿಸಿ ಸಾರ್ವಜನಿಕರ ವಾಹನ ನಿಲುಗಡೆಗೆ ಜಾಗ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದರು. ಸುದ್ದಿಯನ್ನ ಪ್ರಸಾರ ಮಾಡಿ ಅಧಿಕಾರಿಗಳ ಕಣ್ಣು ತೆರೆಸಿರುವುದಕ್ಕೆ ಅಮೋಕ್ ಟಿವಿಗೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯದರ್ಶಿ ಶನಿವಾರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ಏನು ಇವತ್ತು ನಮ್ಮ ನಿನ್ನೆ ಕೂಡ ನಮ್ಮ ಅಮೋಗ ಟಿವಿ ಚಾನೆಲಲ್ಲಿ ಏನು ತಾಲೂಕು ಕಚೇರಿ ಮುಂದೆ ಅನಧಿಕೃತ ಅಂಗಡಿಗಳ ತೆರವು ಒಂದು ವಿಚಾರವನ್ನು ಟಿವಿಗಳಲ್ಲಿ ಬರ್ತಾ ಇದೆ. ಆದರೂ ಕೂಡ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇದುವರೆಗೂ ಯಾವುದೇ ರೀತಿ ಕ್ರಮ ವಹಿಸಿಲ್ಲ. ಇವತ್ತು ನಾವು ಎಷ್ಟೋ ಸರಿ ನಾವು ನೋಡ್ತಾ ಇದ್ದೀವಿ, ತಾಲೂಕು ದಂಡಾಧಿಕಾರಿಗಳು ಜೀಪ್ ಬಂದರೂ ಕೂಡ ಇಷ್ಟೋ ಗಾಡಿಗಳು ಅಡ್ಡ ಆಗ್ತದೆ, ಅವರು ಕೂಡ ನಡ್ಕೊಂಡು ಬರ್ತಾರೆ. ಏನು ಯಾಕಂದರೆ ಇದೊಂದು ನಾಚಿಕೆ ಕೇಳಿನ ಸಂಗತಿ. ಇವತ್ತು ತಾಲೂಕು ದಂಡಾಧಿಕಾರಿಗಳೇ ಜೀಪ್ಗೆ ಅಡ್ಡ ನಿಲ್ಲಿಸಿರ್ತಾರೆ. ಅಡ್ಡ ಜಿಟ್ಟಿ ನೋಡಿ, ನೀವು ನೋಡಿ ಸಾರ್ವಜನಿಕರೇ, ಇಲ್ಲಂದ್ರೆ ಅಲ್ಲಿ ಫ್ಯೂಲರ್ಸ್ ನಿಲ್ಲಿಸಿದ್ದಾರೆ. ಇಲ್ಲಿ ಒಂದು ಸುನಿಶ್ಚಿತ ಪಾರ್ಕಿಂಗ್ ಇಲ್ಲ. ನಾವು ಹಿಂದೆ ಅಜಿತ್ರಾಯಿ 2016-17 ಕೂಡ ತಾಲೂಕು ಅಮೋಘ ಟಿವಿ ಒಂದು ಸಾರ್ವಜನಿಕರ ದೃಷ್ಟಿಯಿಂದ ಒಂದು ತಾಲೂಕು ಕಚೇರಿಯ ಒಂದು ಸಾರ್ವಜನಿಕರಿಗಾದಂಥ ಅನಾನುಕೂಲ ಅಂದರೆ ಅನಧಿಕೃತವಾದ ಅಂಗಡಿಗಳ ತೆರವು ಹಾಕಿರ್ಬೋದು ಮತ್ತು ಸುಜಲ ಪಾರ್ಕಿಂಗ್ ವ್ಯವಸ್ಥೆಯ ಬಗ್ಗೆ ಸುದ್ದಿಯನ್ನು ಪ್ರಕಟಿಸಿದೆ. ಆ ಸುದ್ದಿಯನ್ನು ಪ್ರಕಟಿಸಿದ ಅಮೋಘ ಟಿವಿ ಚಾನಲ್ಗೆ ನಮ್ಮ ತಾಲೂಕಿನೆಲ್ಲ ರೈತ ಪರ, ದಲಿತ ಪರ, ಕಾರ್ಮಿಕ ಪರ, ಸಾರ್ವಜನಿಕ ಪರವಾಗಿ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಉತ್ತಮವಾದಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ, ಆದರೂ ಅವರು ಪ್ರಯತ್ನ ಪಟ್ಟರು ಅದು ಸಫಲ ಆಗಿದೆ. ಈಗ ಬಂದಿರತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾದರೂ ಕೂಡ ಏನು ಅನಧಿಕೃತ ಅಂಗಡಿಗಳನ್ನು ಕೂಡಲೇ ತೆರವು ಮಾಡಿ ಒಂದು ಸಾರ್ವಜನಿಕರಿಗೆ ಎಲ್ಲ ತರಹದ ರೈತರು, ಕಾರ್ಮಿಕರು, ದಲಿತರು ಪ್ರತಿಯೊಬ್ಬರು ಓಡಾಡಬೇಕಂಥ ಸ್ಥಳ ಈ ತಾಲೂಕು ಕಚೇರಿ. ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು, ನಗರಸಭೆಯ ಕಮಿಷನರ್ ಅವರು ಕಾರ್ಯಪ್ರವೃತ್ತರಾಗಬೇಕು. ಈ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಬೇಕು. ಈ ಸಾರ್ವಜನಿಕ ಸೂಚಿತವಾದಂತಹ ವಾಹನ ನಿಲುಗಡೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಅಮೋಘ ಟಿವಿ ಮುಖಾಂತರವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೆ. ಏನು ಸುದ್ದಿ ಪ್ರಸಾರ ಮಾಡಿದೆ, ಆ ಸುದ್ದಿಗೆ ಎಚ್ಚೆತ್ತುಕೊಂಡು ತಾಲೂಕು ಆಡಳಿತ ಕ್ರಮವನ್ನು ವಹಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಕೊಡ್ತಾ ಇದ್ದೀವಿ. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್ ಮಾತನಾಡಿ, ತಾಲೂಕು ಕಚೇರಿಯ ಮುಂದೆ ಅವೈಜ್ಞಾನಿಕವಾಗಿ ಅಂಗಡಿ ಮುಂಗಟ್ಟು ಮಾಡಿರುತ್ತಾರೆ.
ನಮಗೂ ಸಮಾಜ ಸೇವೆ ಮಾಡಲು ನಮ್ಮ ಸಂಘಟನೆಗೆ ಒಂದು ಕಚೇರಿ ಇಟ್ಟುಕೊಳ್ಳುವುದಕ್ಕೆ ಜಾಗ ಕೊಡಿ ಎಂದು ಕೇಳಿದ್ದೆವು. ಆದರೆ ಯಾರು ಅಂಗವಿಕಲರಿಗೆ ಅಥವಾ ಸಮಸ್ಯೆ ಇರುವವರಿಗೆ ಕೊಟ್ಟಿದ್ದಾರೆ ಎಂದು ನಾವು ಸುಮ್ಮನಿದ್ದೆವು. ಆದರೆ ಅವೈಜ್ಞಿಕ ಅಂಗಡಿ ಮುಂಗಟ್ಟುಗಳಿಂದ ಸಾರ್ವಜನಿಕರು ಓಡಾಡುವುದಕ್ಕೆ ಗಾಡಿಗಳು ನಿಲ್ಲಿಸಲು ತೊಂದರೆಯಾಗುತ್ತಿತ್ತು. ನಿಮ್ಮ ಅಮೋಕ್ ಟಿವಿ ವರದಿಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಾಲೂಕು ಕಚೇರಿ ಮುಂದೆ ಅವೈಜ್ಞಾನಿಕವಾಗಿ ಅಂಗಡಿ ಮುಂಗಟ್ಟುಗಳು ಮಾಡಿದ್ದಾರೆ. ಈಗಾಗಲೇ 10 ವರ್ಷದ ಹಿಂದೆನೇ ನಾನು ನಮ್ಮ ಸಂಘಟನೆಗೆ ಈಗ ಬೇರೆಯವರು ಕೊಟ್ಟ ಮೇಲೆ ನಮಗೂ ಒಂದು ಸಮಾಜ ಸೇವೆ ಮಾಡೋದಕ್ಕೆ ಅಂತೇಳಿ ಒಂದು ಕಚೇರಿ ಒಂದು ಸಣ್ಣದಾಗಿ ಇಟ್ಕೊಳೋದಕ್ಕೆ ನಮಗೆ ದಾರಿ ಕೊಡಿ ಅಂತೇಳಿ ಕೂಡ ನಾವು ಹಿಂದೆ 10 ವರ್ಷದ ಹಿಂದೆನೇ ಹೇಳಿದ್ವಿ. ಆದರೂ ಕೂಡ ಕೆಲವ್ರಿಗೆ ಏನೋ ಅಂಗವಿಕಲರು ಸಮಸ್ಯೆ ಇರೋಂಥವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಸುಮ್ಮನೆ ಆಗೋಗಿದ್ವಿ. ಆದರೆ ಇಲ್ಲಿ ಬಹಳಷ್ಟು ತೊಂದರೆ ಆಗ್ತಾಯಿದೆ. ಇಲ್ಲಿ ಜನ ಸಾರ್ವಜನಿಕರು ಓಡಾಡಬೇಕಾಗಲಿ, ಗಾಡಿ ಬಿಡಬೇಕಾಗಲಿ, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ತಹಸೀಲ್ದಾರ್ಗೆ ಜೀಪ್ಗೆ ದಾರಿ ಇರೋದಿಲ್ಲ, ಅಂಥ ವ್ಯವಸ್ಥೆ ಇದ್ದಾಗ ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಆದಷ್ಟು ಬೇಗನೆ ಗಮನ ಹರಿಸಿ ಏನು ಇವತ್ತು ಅವೈಜ್ಞಾನಿಕವಾಗಿಟ್ಟಿರುವಂಥದ್ದನ್ನು ಖಾಲಿ ಮಾಡಿಸಿ ಇಲ್ಲಿ ಸ್ಥಳಾವಕಾಶ ಕೊಡಬೇಕು. ಅಂದರೆ ಬ್ರಿಟಿಷರು ಹಿಂದೆ 100 ವರ್ಷಗಳ ಹಿಂದೆನೇ ಹಿಂದೆ ಏನೋ 200 ಅಡಿ ಹಿಂದೆ ತಾಲೂಕು ಕಚೇರಿ ಮಾಡಿದ್ರು. ಇವತ್ತಿನ ವೈಜ್ಞಾನಿಕ ರೀತಿ ಯಾವ ಥರ ಇದೆ ಅಂದರೆ ಸರ್ಕಾರಗಳು ರಸ್ತೆ ಪಕ್ಕದಲ್ಲಿ ತಾಲೂಕು ಕಚೇರಿ ಆಗಿದೆ. ಇದು ಇನ್ನೊಂದು 10-20 ವರ್ಷ ಹೋದರೆ ಇಲ್ಲಿ ಯಾರು ಓಡಾಡೋಕೆ ಕೂಡ ಬಹಳಷ್ಟು ತೊಂದರೆ ಆಗ್ತದೆ. ಹಿಂದಿನ ಬ್ರಿಟಿಷರು ಮಾಡಿದ್ದಂಥ ಕಾಲ 200 ಅಡಿ ದೂರ ಇತ್ತು ತಾಲೂಕು ಕಚೇರಿ. ಈಗ ಅದನ್ನು ಹೊಸದಾಗಿ ಮಾಡಿರೋದು ನಾವು ರೋಡ್ಗೆ ಬಂದು ತಿಳ್ಕೊಂಡಿದ್ದೀವಿ. ಎಷ್ಟು ಅವೈಜ್ಞಾನಿಕವಾಗಿದೆ ಅಂದರೆ ಇಂಥ ವ್ಯವಸ್ಥೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ತಾಲೂಕು ದಂಡಾಧಿಕಾರಿಗಳು ಗಮನ ಹರಿಸಿ ಇಲ್ಲಿ ಬರೋಂಥ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ತಿಪಟೂರು ಮಾಜಿ ಶಾಸಕ ಕೆ ಷಡಕ್ಷರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ನಗರದ ಮಾಜಿ ಶಾಸಕ ಕೆ ಷಡಕ್ಷರಿರವರ ಗೃಹ ಕಚೇರಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರೇ ಜೀವಾಳ. ನಮ್ಮ ಪಕ್ಷ ಸರ್ವಜನರ ಪಕ್ಷವಾಗಿದ್ದು ದೇಶದ ಶ್ರೀ ಸಾಮಾನ್ಯದ ಜೀವನ ಸುಧಾರಣೆಗಾಗಿ ಶ್ರಮಿಸುತ್ತಿದೆ. ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಕ್ರಮಗಳೇ ಶ್ರೀರಕ್ಷೆಯಾಗಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವದಂತಿಗಳಿಗೆ ಕಿವಿಕೊಡಬಾರದು. ಮುಂದಿನ ಚುನಾವಣೆಯಲ್ಲಿ ತಿಪಟೂರಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧಿಸುವುದು ಖಚಿತ. ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನಿಂದ ಇದ್ದೇವೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆಯುತ್ತೇವೆ ಎಂದು ಅನೇಕ ಜನ ಬರುತ್ತಿದ್ದಾರೆ. ಬಂದವರು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಹೋಗುತ್ತಾರೆ. ಇನ್ನು ತಾಲೂಕಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಖಾಲಿ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ನನಗೂ ಜನ ಆಶೀರ್ವಾದ ಮಾಡಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಂತರಾಜ್, ನಗರಾಧ್ಯಕ್ಷ ಪ್ರಕಾಶ್, ಮುಖಂಡರಾದ ವಿ ಯೋಗೀಶ್, ಮೊಹಮ್ಮದ್ ದಸ್ತಗೀರ್, ಮೊಹಮ್ಮದ್ ಸೈಫುಲ್ಲಾ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸ್ವಾತಂತ್ರ್ಯ ಹಾಗೂ ಸ್ಥಾನಮಾನ ಸಿಗಬೇಕಾದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಏಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ, ತ್ಯಾಗ ಬಲಿದಾನ ನೀಡಿದ, ದೇಶದ ಹಾಗೂ ರಾಜ್ಯದ ಹಿತ ಕಾಪಾಡಲು ಬದ್ಧವಾಗಿರುವ ಯಾವುದಾದರೂ ಪಕ್ಷ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದು ಕೆಪಿಸಿಸಿ ಮೀನುಗಾರಿಕೆ ವಿಭಾಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಿ ಸುಣಗಾರ್ ಅಭಿಮತ ವ್ಯಕ್ತಪಡಿಸಿದರು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷರನ್ನಾಗಿ ಕೆಎಂ ಶಿವಕುಮಾರ್ ರವರ ಹೆಸರು ಘೋಷಣೆ ಮಾಡಿ ಮಾತನಾಡಿ, ಇಡೀ ದೇಶದಲ್ಲಿ ಬಡವರ, ದೀನದಲಿತರ, ಸಮಾಜದ ಕೆಳವರ್ಗದವರನ್ನ ಗುರುತಿಸಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡುವುದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧತೆ ಇದೆ. ಈ ನಿಟ್ಟಿನಲ್ಲಿ ಬೆಸ್ತ ಜನಾಂಗಕ್ಕೆ ಪ್ರತ್ಯೇಕ ವಿಭಾಗ ಸೃಷ್ಟಿ ಮಾಡಿ ಜನಾಂಗದವರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದೇ ಪಕ್ಷದ ಅಜೆಂಡಾ ಆಗಿದ್ದು, ಈ ನಿಟ್ಟಿನಲ್ಲಿ ತಮ್ಮನ್ನು ಈ ವಿಭಾಗದಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಎಂದರು. ಕಾಂಗ್ರೆಸ್ ಪಕ್ಷದ ವತಿಯಿಂದ, ಮೀನುಗಾರರ ಸಮಿತಿಯ ವತಿಯಿಂದ ನಾನು ಕೋಲಾರ ಜಿಲ್ಲೆಯ ಪ್ರವಾಸದಲ್ಲಿದ್ದೀನಿ. ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಪ್ರವಾಸದಲ್ಲಿ ಬಂದಾಗ ಕೋಲಾರ ಜಿಲ್ಲೆ ಭೇಟಿ ಕೊಟ್ಟು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಗೆ ನಾನು ಇವತ್ತು ಬಂದು ಸಭೆ ನಡೆಸಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೆ ಎಚ್ ಮುನಿಯಪ್ಪ ಸಾಹೇಬರು ಶಿವಕುಮಾರ್ ಅವರನ್ನು ಕೋಲಾರ ಜಿಲ್ಲಾ ಮೀನುಗಾರ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡೋದಕ್ಕೆ ಶಿಫಾರಸನ್ನು ಕೊಟ್ಟಿದ್ದಾರೆ. ಅವರನ್ನು ನಾನು ಮೀನುಗಾರ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾಯಿದ್ದೀನಿ. ಅವರಿಗೆ ಅಭಿನಂದನೆಗಳು. ಅದೇ ರೀತಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮೀನುಗಾರರ ಸಮುದಾಯ ಕಡಿಮೆ ಇದ್ರೂ ಸಹ ವೃತ್ತಿಪರ ಮೀನುಗಾರರು ಮತ್ತು ಮೀನುಗಾರರ ಸಮುದಾಯವನ್ನು ಜೊತೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ನಾವು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದು,
ಅವರೆಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರ್ತಾ ಹೊಸ ವರ್ಷ ಮುಂದಿನ ನಾಳೆಗೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಏನು ಕೋವಿಡ್ ನಿಂದ ಸಾಕಷ್ಟು ಜನ ತೊಂದರೆಯಲ್ಲಿತ್ತು ಇವಾಗೂ ಸಹ ಕೋವಿಡ್ ನ ಕರಿನೆರಳು ಇದೆ ಆದರೂ ಸಹ ಎಲ್ಲ ಜನತೆ ನಾಡಿನ ಎಲ್ಲ ಜನತೆ ಮಾಸ್ಕ್ ಅನ್ನು ಧರಿಸಿ ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಾ ಅದರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಈಗೇನು ನಿನ್ನೆ ನಡೆದಂತ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸಿದರ ನಾನು ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ 2023 ಹಾಗೂ 2024ರಲ್ಲಿ ನಡೆಯತಕ್ಕಂತ ವಿಧಾನಸಭೆ ಮತ್ತು ಏನು ಲೋಕಸಭಾ ಚುನಾವಣೆ ಇದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಗೆಲ್ಲುತ್ತೆ ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನಾನು ಹೇಳಿ ಭರವಸೆಯನ್ನು ನೀಡ್ತಾ ನಾವೆಲ್ಲರೂ ಸೇರಿ ಪಕ್ಷವನ್ನು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡ್ತಾ ಪಕ್ಷಗಳನ್ನು ಸಂಘಟನೆ ಮಾಡ್ತೀವಿ ಅಂತಂದು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡ ಕೆಎಂ ಶಿವಕುಮಾರ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದರು. ನೂತನ ಜಿಲ್ಲಾಧ್ಯಕ್ಷ ಕೆಎಂ ಶಿವಕುಮಾರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ತನ್ನ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಂಡು ಜನಾಂಗದ ಅಭಿವೃದ್ಧಿಗೆ ಶ್ರಮಿಸುವುದೇ ಅಲ್ಲದೆ ಪಕ್ಷವನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಮೀನುಗಾರ ಸಂಘದ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಸುನಗರ್ ಸರ್ ಅವರು ಮತ್ತು ಉಪಾಧ್ಯಕ್ಷರಾದ ಶರಣಪ್ಪ ಸರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾದಂಥ ಸುರೇಂದ್ರ ಸರ್ ಅವರು ಇವತ್ತಿನ ದಿವಸ ಬಂದು ನಮ್ಮ ಮೀನುಗಾರರ ಜಿಲ್ಲಾಧ್ಯಕ್ಷರಾಗಿ ನನ್ನನ್ನು ನೇಮಿಸಿದ್ದಾರೆ. ಕೋಲಾರ ಜಿಲ್ಲೆಗೆ ಅವರು ಕೊಟ್ಟಂಥ ಕೆಲಸ ನಾನು ಶ್ರದ್ಧೆಯಿಂದ ಮಾಡ್ತೀನಿ. ನಮ್ಮ ಮೀನುಗಾರನ ಎಲ್ಲೇ ಇದ್ದರೂ ನಾನು ಹೋಗಿ ಕಾಂಗ್ರೆಸ್ ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಾ ಸದಸ್ಯತ್ವ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಾಗೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ನಾನು ಶ್ರಮವನ್ನು ಎಲ್ಲ ರೀತಿ ಶ್ರಮವನ್ನು ಹಾಕಿ ಬೆಳೆಸ್ತೀನಿ ನಮ್ಮ ಸಮಾಜನ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಮುಖಂಡ ಖಾದ್ರಿಪುರ ಬಾಬು ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮೀನುಗಾರರ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಕಡಕೋಳ ಶರಣಪ್ಪ, ಉಪಾಧ್ಯಕ್ಷೆ ಶೋಭಾ, ಪ್ರಧಾನ ಕಾರ್ಯದರ್ಶಿ ಸುರೇಂದ್ರನಾಥ್, ಪ್ರಧಾನ ಕಾರ್ಯದರ್ಶಿ ರೂಪಾ, ಕೋಲಾರ ಜಿಲ್ಲಾ ಎಸ್ಸಿಎಸ್ಎಲ್ ಅಧ್ಯಕ್ಷ ಕೆ ಜಯದೇವ, ಕಾರ್ಮಿಕ ಮುಖಂಡ ಹೊನ್ನೇನಹಳ್ಳಿ ಯಲ್ಲಪ್ಪ, ಮಾಜಿ ನಗರಸಭಾ ಸದಸ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಅರ್ಹ ಫಲಾನುಭವಿಗಳು, ನಿರ್ಗತಿಕರು, ಮನೆ ಇಲ್ಲದವರು, ನಿವೇಶನ ಇಲ್ಲದವರು, ಬಾಡಿಗೆ ಮನೆಯಲ್ಲಿ ಇರುವವರು ಕೂಡಲೇ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ ಅವರಿಗೆ ನಿವೇಶನ ಸರ್ಕಾರದಿಂದ ಕೊಡಿಸಲು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರು ಪ್ರಯತ್ನ ಪಡುತ್ತೇವೆ ಎಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಸುರೇಶ್ ರವರು ಹೇಳಿದರು. ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯತಿ ಮುಂಭಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಡಾಕ್ಟರ್ ಪುಣ್ಯವತಿರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಗ್ರಾಮಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮಸಭೆಗಳಲ್ಲಿ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಿ ಎಂದು ಹೇಳಿದರು. ಸರ್ಕಾರದಿಂದ ಬರುವ ಸೌಲಭ್ಯಗಳು ಪ್ರತಿಯೊಬ್ಬರ ಮನೆ ಬಾಗಿಲುವರೆಗೆ ತಲುಪಿಸುವ ಕೆಲಸ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ಹೇಳಿದರು. ನಾವು ಪ್ರತಿಯೊಂದು ವಾರ್ಡ್ ಸಭೆಯಲ್ಲಿ ಹೇಳಿದ್ದೀವಿ, ಇವಾಗೂ ಗ್ರಾಮ ಸಭೆಯಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಯಾರು ಅರ್ಹ ಫಲಾನುಭವಿಗಳು ಇರ್ತೀವಿ, ನಿರ್ಗತಿಕರು, ಅವ್ರಿಗೆ ಮನೇನೂ ಇಲ್ಲ, ನಿವೇಶನೂ ಇಲ್ಲ, ಬಾಡಿಗೆ ಮನೇಲಿ ಇದ್ದೀವಿ, ನಮಗೆ ದಯವಿಟ್ಟು ನಿವೇಶನ ಕೊಡಿ ಅಂತ ಕೊಡೋರು ಅರ್ಜಿಗಳು ದಯವಿಟ್ಟು ಇಲ್ಲಿ ಗ್ರಾಮ ಸಭೆಯಲ್ಲಿ ಕೊಡಿ. ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರು ಇದ್ದಾರೆ, ಸಾರ್ವಜನಿಕರು ಜನ ಎಲ್ಲ ಇದ್ದೀರ, ತಾವು ತಮ್ಮ ಮೂಲಕ ನಾವು ನಮಗೆ ಜಮೀನಿಗೆ ಪ್ರಪೋಸಲ್ ಕಳಿಸ್ತೀವಿ. ಯಾಕಂದ್ರೆ ತಮ್ಮ ಫೋಟೋ ಒಂದು ಅರ್ಜಿಯ ಸತ್ತೆ ಜೊತೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಮತ್ತೆ ನಿಮಗೆ ಐಡೆಂಟಿಟಿ ಕಾರ್ಡ್ ಅಂತ ಏನ್ ಕರಿತೀವಿ, ಎಲೆಕ್ಷನ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ವಾಸಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲ ಕೊಟ್ರೆ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ. ನಮ್ಮ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಿಮ್ಗೆ ಈಗ ಮುರುಗಮಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 100 ಜನ ನಿವೇಶನ ರೈತರು ಸಿಕ್ಕಿದ್ರು ಅಂದ್ರೆ ನಾವು ಕಂದಾಯ ಇಲಾಖೆಗೆ ಒಂದು ಪ್ರಪೋಸಲ್ ಕೊಡ್ಬೋದು. ಏನಂತ, ನಮ್ಮಲ್ಲಿ 100 ಜನ ವಸತಿ ರೈತರಿದ್ದಾರೆ, ನಿವೇಶನ ರೈತರಿದ್ದಾರೆ, ಒಂದು 3 ಎಕರೆ ಜಮೀನು ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ಬೋದು. 1 ಎಕರೆಯಲ್ಲಿ ಸುಮಾರು 40 ಸೈಟ್ಗಳಾಗುತ್ತೆ, 20-30 ಅಂದ್ಕೊಂಡ್ರೆ 40 ಸೈಟ್ ಬೇಕಂದ್ರೆ ನಮ್ಗೆ 2 ಎಕರೆ ಮಂಜೂರು ಮಾಡಿ, ಸರ್ಕಾರಿ ಭೂಮಿ ಎಲ್ಲಾದ್ರೂ ಇದ್ರೆ ಅಂತ ಹೇಳ್ಬಿಟ್ಟು ನಾವು ಪ್ರಪೋಸಲ್ ಕೊಡ್ಬೋದು. ಈಗ ನಮ್ಗೆ ಗುಡಾರಲ್ಲಿ ಆಲ್ರೆಡಿ ಗುರುತಿದ್ರು, ಗುಡಾರಲ್ಲಿಂದ ಒಂದಷ್ಟು ಅರ್ಜಿಗಳು ಬಂದಿದ್ದಾವೆ, ಈ ಅರ್ಜಿಗಳು ಇಟ್ಟಿದೀವಿ, ಈ ಅರ್ಜಿಗಳು ಬಂದಿದ್ದಾವೆ, ತಾವು ಎಲ್ಲ ಪರಿಶೀಲನೆ ಕೊಡ್ತೀವಿ.
ಸೊ ಆಗ ಇವನ್ನ ಅನುಮೋದನೆ ತಗೊಂಡು ನಾವು ಎಲ್ಲ ಯಾವ್ದು ಕರೆಕ್ಟ್ ಆಗಿದೆ ಅಂತವನ್ನ ಮಾತ್ರ ನಾವು ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಹಾಜಿ ಅನ್ಸಾರ್ ಖಾನ್, ಬಿಲ್ ಕಲೆಕ್ಟರ್ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಮೀರ್ ಜಾನ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.